ವರುಣಾದಲ್ಲಿ ಸಿದ್ದರಾಮಯ್ಯಗೆ ಲಿಂಗಾಯತರ ಬೆಂಬಲ ಇದೆ ಅಂತ ಸಿದ್ದರಾಮಯ್ಯ ಪರವಾಗಿ ಎಲ್ಲರೂ ಮತ ಹಾಕಲಿದ್ದೇವೆ ಅಂತ ಮೈಸೂರಿನಲ್ಲಿ ವೀರಶೈವ ಸಮುದಾಯದ ಮುಖಂಡರ ಹೇಳಿಕೆ ಹೊರಬಿದ್ದಿದೆ ಸಮುದಾಯದ ಮುಖಂಡ ವರುಣ್ ಮಹೇಶ್ ಅವರು ಈ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯರಿಂದ ವರುಣ ಕ್ಷೇತ್ರದ ಅಭಿವೃದ್ಧಿ ಆಗಿದೆ ಹೀಗಾಗಿ ಕ್ಷೇತ್ರದ ಜನ ಕಾಂಗ್ರೆಸ್ ಪರ ಮತ ಹಾಕಲು ತೀರ್ಮಾನಿಸಿದ್ದಾರೆ ಎಲ್ಲಾ ಸಮುದಾಯದವರು ಸಿದ್ದರಾಮಯ್ಯ ಪರವಾಗಿದ್ದಾರೆ ನಾವು ಕೂಡ ಅವರ ಪರವಾಗಿ ಓಟ್ ಮಾಡ್ತೀವಿ ಅಂತ ಮೈಸೂರಿನಲ್ಲಿ ವರುಣ ಮಹೇಶ್ ಸುದ್ದಿಗೋಷ್ಠಿ ನಡೆಸಿ ಪ್ರತಿಕ್ರಿಯಿಸಿದ್ದಾರೆ ವೀರಶೈವ ಸಮುದಾಯದ ಮುಖಂಡ ವರುಣ ಮಹೇಶ್ ಅವರು ಸುದ್ದಿಗೋಷ್ಠಿ ನಡೆಸಿ ಮೈಸೂರಿನಲ್ಲಿ ನಮ್ಮ ಸಮುದಾಯದ ಮತಗಳು ಸಿದ್ದರಾಮಯ್ಯನವರ ಪರವಾಗಿ ಇರಲಿವೆ ನಾವೆಲ್ಲರೂ ಕೂಡ ಅವರಿಗೆ ಮತ ಹಾಕ್ತೀವಿ ಅಂತ ಸುದ್ದಿಗೋಷ್ಠಿ ನಡೆಸಿ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಸಮುದಾಯ ಹಿಂದೆ ಐವತ್ತೆಂಟು ಐವತ್ತೊಂಬತ್ತು ಸಾವಿರ ಇತ್ತು ಇವಾಗ ಅರವತ್ತೆರಡರಿಂದ ಅರು ಅರುವತ್ತ್ಮೂರು ಸಾವಿರ ವೀರಶೈವ ಲಿಂಗಾಯತ ಮತದಾರರಿದ್ದಾರೆ ನಾಯಕಾಸ್ ಕಮ್ಯುನಿಟಿದು ಕೂಡ ಸುಮಾರು ಮೂವತ್ತು ಸಾವಿರಕ್ಕೂ ಹೆಚ್ಚಿದೆ ಕುರುಬ ಸಮುದಾಯನೂ ಕೂಡ ಒಂದು ಮೂವತ್ತ ಎರಡರಿಂದ ಮೂವತ್ತ್ಮೂರು ಸಾವಿರ ಮತ ಇದೆ ಅದೇ ರೀತಿ ಎಸ್ ಸಿ ಜನಾಂಗ ಅಂದರೆ ಲೆಫ್ಟು ರೈಟು ಅಂತ ನಾವು ಏನು ಹೇಳ್ತೀವಿ ಆ ಆ ಕಮ್ಯುನಿಟಿ ಜನಾಂಗನೂ ಕೂಡ ಸುಮಾರು ಐವತ್ತ ಎಂಟರಿಂದ ಐವತ್ತೊಂಬತ್ತು ಸಾವಿರ ಅವರು ಇದ್ದಾರೆ ಇತರೆ ಒಂದು ಹನ್ನೆರಡರಿಂದ ಹದಿನೈದು ಸಾವಿರ ಮತಗಳು ಬರ್ತದೆ ಮುಸ್ಲಿಂ ಮತವನ್ನು ಕೂಡ ಸುಮಾರು ಒಂದು ಎಂಟರಿಂದ ಒಂಬತ್ತು ಸಾವಿರ ಮತಗಳಿದೆ ಅದೇ ರೀತಿ ನಮ್ಮ ಇದು ವಕೀಲಿಗ ಕಮ್ಯುನಿಟಿನೂ ಕೂಡ ಹನ್ನೊಂದರಿಂದ ಹನ್ನೆರಡು ಸಾವಿರ ಇದೆ ಇತರ ಉಪ್ಪಾರರು ಸಣ್ಣ ಪುಟ್ಟ ಅವು ಕೂಡ ಒಂದು ಆರು ಏಳು ಸಾವಿರ ಮತ ಇದೆ ಅಂಥೇಳಿ ಇಲ್ಲ ಅದು ಟೋಟಲ್ ಹೇಳಿದ್ದೀನಿ ಹಾಗಾಗಿ ಇತರ ಎಲ್ಲ ಮತಗಳು ಸೇರಿಕೊಂಡಾಗ ಒಂದು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಮತಗಳು ಬರ್ತದೆ ಅಂದರೆ ಮಡಿವಾಳ ವಿಶ್ವಕರ್ಮ ಉಪ್ಪಾರರು ಈ ಥರ ಎಲ್ಲ ಸಮಾಜ ಸೇರಿದ್ರೆ ಒಂದು ಇಪ್ಪತ್ತು ಸಾವಿರ ಮತಗಳು ಬರ್ತದೆ ಹೆಚ್ಚಿನ ಬಹುಮತದಿಂದ ಮಾನ್ಯ ಸಿದ್ದರಾಮಯ್ಯನವರು ಗೆಲ್ತಾರೆ ವಿಜೇಂದ್ರ ಅವರೇ ಬರಲಿ ಅಮಿತ್ ಶಾ ಅವರೇ ಬರಲಿ ಯಾರೇ ಬರಲಿ ವರ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯವರು ಆಯ್ಕೆ ಖಚಿತ ಅಂತೆ ಈ ಮೂಲಕ ನಾವೆಲ್ಲ ಮುಖಂಡರುಗಳು ತಮಗೆ ತಿಳಿಸ್ಲಿಕ್ಕೆ ಬಯಸ್ತೇವೆ ನಮ್ಮ ಸಮುದಾಯ ಹಿಂದೆ ಐವತ್ತೆಂಟು ಐವತ್ತೊಂಬತ್ತು ಸಾವಿರ ಇತ್ತು ಇವಾಗ ಅರವತ್ತೆರಡರಿಂದ ಅರು ಅರುವತ್ತ್ಮೂರು ಸಾವಿರ ವೀರಶೈವ ಲಿಂಗಾಯತ ಮತದಾರರಿದ್ದಾರೆ ನಾಯಕಾಸ್ ಕಮ್ಯುನಿಟಿದು ಕೂಡ ಸುಮಾರು ಮೂವತ್ತು ಸಾವಿರಕ್ಕೂ ಹೆಚ್ಚಿದೆ ಕುರುಬ ಸಮುದಾಯನೂ ಕೂಡ ಒಂದು ಮೂವತ್ತ ಎರಡರಿಂದ ಮೂವತ್ತ್ಮೂರು ಸಾವಿರ ಮತ ಇದೆ ಅದೇ ರೀತಿ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮೈಸೂರಿನ ಹಿರಿಯ ಪ್ರತಿನಿಧಿ ರಂಗಸ್ವಾಮಿ ಲೈವ್ ಜಾಯ್ನ್ ಆಗಿದ್ದಾರೆ ರಂಗಸ್ವಾಮಿ ಇಲ್ಲಿ ವರುಣಾ ಮಹೇಶ್ ಅವರು ಸುದ್ದಿಗೋಷ್ಠಿ ನಡೆಸಿ ನಾವೆಲ್ಲರೂ ಕೂಡ ಸಿದ್ಧರಾಮಯ್ಯನವರ ಪರವಾಗಿದ್ದೀವಿ ಯಾವ ಯಾವ ಸಮುದಾಯದ ಎಷ್ಟೆಷ್ಟು ಮತಗಳಿದೆ ಅನ್ನೋದ್ರ ಲೆಕ್ಕಾಚಾರವನ್ನು ನೀಡ್ತಾ ಇದ್ದಾರೆ ಇಲ್ಲ ಒಂದು ಕಡೆ ವರುಣಾ ಕ್ಷೇತ್ರದ ಚಿತ್ತ ಎಲ್ಲರ ಒಂದು ಗಮನ ಹರಿಸ್ತಾ ಇರೋದ್ರಿಂದ ಈ ಸುದ್ದಿಗೋಷ್ಠಿಯ ಅನಿವಾರ್ಯತೆ ಇತ್ತು ಅಂತ ಹೇಳಬಹುದಾ ಹೇಗೆ ನಿನ್ನೆಯವರೆಗೂ ಇಡೀ ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರು ಮತ್ತು ವಿಜಯೇಂದ್ರ ಅವರ ನಡುವಿನ ಸ್ಪರ್ಧೆ ಎದುರಾಗುತ್ತೆ ಎನ್ನುವಂತಹ ನಿರೀಕ್ಷೆಗಳಿದ್ವು ಪ್ರತಿಭಾ ಆದರೆ ನಿನ್ನೆ ನಡೆದಂತಹ ಬೆಳವಣಿಗೆಗಳಲ್ಲಿ ಖುದ್ದು ಯಡಿಯೂರಪ್ಪನವರು ವಿಜಯೇಂದ್ರ ಮೈಸೂರಿನಿಂದ ಅಂದರೆ ವರುಣ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಿಲ್ಲ ಬದಲಿಗೆ ಶಿಕಾರಿಪುರದಿಂದ ಸ್ಪರ್ಧೆ ಮಾಡ್ತಾರೆ ಎನ್ನುವಂತಹ ಘೋಷಣೆಯನ್ನು ಮಾಡಿದ ನಂತರದಲ್ಲಿ ಈಗ ಈ ಕ್ಷೇತ್ರದ ಚಿತ್ರಣ ಬದಲಾಗಿದೆ ಒಂದು ಕಡೆ ಬಿ ಜೆ ಪಿಯ ಅಭ್ಯರ್ಥಿ ಯಾರು ಅನ್ನುವಂತಹದ್ದು ಈಗಲೂ ಕೂಡ ಗೊಂದಲಮಯವಾಗಿ ಮುಂದುವರಿತಿದೆ ಭಾಗಶಃ ಸ್ಥಳೀಯ ನಾಯಕರಲ್ಲೇ ಅಂದ್ರೆ ಐದಾರು ಜನ ಆಸ್ಪರೆಂಟ್ ಗಳಿದ್ದಾರೆ ಅವರಲ್ಲಿ ಒಬ್ಬರನ್ನ ಚೂಸ್ ಮಾಡುವಂತಹ ಸಾಧ್ಯತೆಗಳಿದೆ ಆ ಐದಾರು ಆಸ್ಪರೆಂಟ್ಗಳಲ್ಲಿ ಅತಿ ಮುಖ್ಯವಾದಂಥವರು ಬಿ ಎನ್ ಸದಾನಂದ್ರವರು ಸದಾನಂದ್ರವರು ಕೂಡ ಒಕ್ಕಲಿಗ ಸಮುದಾಯ ಸಾರಿ ವೀರಸೈವ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಅವರ ಜೊತೆಗೆ ಮಂಗಳ ಸೋಮಶೇಖರ್ ಅವರು ಇರಬಹುದು ಪ್ರತಾಪ್ ದೇವನೂರು ಅವರು ಇರಬಹುದು ಶರತ್ ಪುಟ್ಟಬುದ್ದಿ ಇರಬಹುದು ಇವರೆಲ್ಲರೂ ಕೂಡ ಬಿಜೆಪಿ ಟಿಕೆಟ್ಗಾಗಿ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ ಇವರಲ್ಲೇ ಯಾರನ್ನಾದರೂ ಒಬ್ಬರನ್ನ ಸ್ಪರ್ಧೆಗಿಳಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ ಈ ನಡುವೆ ಲಿಂಗಾಯತ ಸಮುದಾಯದ ಅಭ್ಯರ್ಥಿಯೇ ವರುಣಾದಿಂದ ಕಣಕ್ಕಿಳಿಯುವ ಕಾರಣಕ್ಕಾಗಿ ಕಾಂಗ್ರೆಸ್ನಲ್ಲಿರುವಂತಹ ಒಂದಷ್ಟು ವೀರಶೈವ ಮುಖಂಡರು ತಮ್ಮ ಸಾಮರ್ಥ್ಯ ಶಕ್ತಿ ಸಾಮರ್ಥ್ಯವನ್ನು ಪಣಕ್ಕಿಟ್ಟು ಸಿದ್ದರಾಮಯ್ಯನವರನ್ನು ಗೆಲ್ಲಿಸಿಕೊಳ್ಳೆ ಪ್ರಯತ್ನವನ್ನು ಮಾಡುವಂತಹ ಸಾಧ್ಯತೆಗಳಿದ್ದಾವೆ ಆ ನಿಟ್ಟಿನಲ್ಲಿ ಈ ಸುದ್ದಿಗೋಷ್ಠಿ ಮಹತ್ವವನ್ನು ಪಡೆದುಕೊಂಡಿದೆ ವರುಣಾ ಮಹೇಶ್ ಅವರು ಇವತ್ತು ಮೈಸೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ ಅವರು ಹೇಳುವ ಪ್ರಕಾರ ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ಹಂತದಲ್ಲೂ ಅಂದರೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿಯ ಹಂತದಲ್ಲಿ ಸ್ಥಳೀಯ ಮುಖಂಡರಿದ್ದೇವೆ ನಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ಸಮುದಾಯದ ಮತಗಳನ್ನು ಸಿದ್ದರಾಮಯ್ಯನವರಿಗೆ ಕೊಡಿಸ್ತೇವೆ ಅವರು ಎರಡು ಬಾರಿ ಚುನಾವಣೆಯಿಂದ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಅಂದರೆ ಎರಡು ಸಾವಿರದ ಹದಿನೈದು ಎಂಟು ಮತ್ತು ಎರಡು ಸಾವಿರದ ಹದಿಮ್ ಹದಿಮೂರು ಈ ಎರಡು ಚುನಾವಣೆಯಲ್ಲಿ ಲಿಂಗಾಯತ ಸಮುದಾಯದ ಅಂದಾಜು ಮೂವತ್ತು ಸಾವಿರ ಮತಗಳು ಕಾಂಗ್ರೆಸ್ಗೆ ಬಂದಿದ್ವು ಈಗಲೂ ಕೂಡ ಅಷ್ಟೇ ಮತಗಳು ಬರ್ತಾವೆ ಅಂದರೆ ಲಿಂಗಾಯತ ಮತ್ತು ವೀರಶೈವ ಸಮುದಾಯ ಸಿದ್ದರಾಮಯ್ಯನ ಅವರ ಬೆಂಬಲಕ್ಕೆ ಇದೆ ಅನ್ನುವ ಮಾತುಗಳನ್ನು ಹೇಳಿದ್ದಾರೆ ಪ್ರತಿಭಾ ಓಕೆ ಥ್ಯಾಂಕ್ ಯು ರಂಗಸ್ವಾಮಿ ತಮ್ಮ ಡೀಟೇಲ್ಸ್ಗಾಗಿ ವಿಸ್ತಾರ ನ್ಯೂಸ್ ನಿಖರ ಜನಪರ